ನೀವ್ ಎಲ್ಲರೂ ಮನೆಗೂ ಡೆಲಿವರಿ ಮಾಡ್ತಾ ಇರ್ತೀರಾ, ಊಟನ ತರಿಸ್ಕೊಂಡು ಮಾರ್ಸಲ ಐದು ಕರೆಕ್ಟ್ ಊಟ ಮಾಡಿ ನಿಮ್ ಜೊತೆ ಒಂದು ಊಟ ಮಾಡಬೇಕು. ನೀವ್ ಎಲ್ರಿಗೂ ಊಟ ಕೊಡ್ತೀರಾ, ನಾನ್ ನಿಮ್ ಜೊತೆ ಊಟ ಮಾಡೋಣ, ಒಂದು ಸಂತೋಷ ಹಂಚ್ಕೊಳ್ಳೋಣ, ಒಂದು ಐದು ನಿಮಿಷ ಈ ಸಿನಿಮಾ ಒಂದು ಈ ತರ ಮಾಡಿದ್ರೆ ಒಂದು ಮೆಮೊರಿ ಅದರ ಜೊತೆ. ಸೊಮ್ಯಾಟೊ ಮತ್ತೆ ಸ್ವಿಗ್ಗಿ ಹುಡುಗರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಡೆಲಿವರಿ ಬಾಯ್ ಬಂದು. ಈ ಕಾರಣಕ್ಕೋಸ್ಕರ ನಾನು ಏನ್ ಮಾಡಿದ್ರೆ, ನಾನು ಬೀದಿ ಹಿಡಿದ್ರು ಪ್ರಮೋಷನ್ ಮಾಡ್ತೀನಿ, ನಾನು ಡೆಲಿವರಿ ಬಾಯ್ ಪಾತ್ರ ಮಾಡಿದ್ದೀನಿ ರೊಮ್ಯಾಕ್ಸ್ ಅಲ್ಲಿ. ಬಟ್ ಇದ್ರ ಮುಖಾಂತರ ನಾನು ಏನ್ ಮಾಡ್ತೀನಿ ಅಂದ್ರೆ, ನಿಮ್ಗೆಲ್ಲ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಕೆಲಸ ಅವರಿಗೆ. ಒಂದೂವರೆ ವರ್ಷ ಆಯ್ತು ಸರ್ ನನಗೆ, ನಾನು ಸುಗ್ಗಿ ಮಾಡಿ ಇಲ್ಲಾಂದ್ರೆ ಒಂದು ಐದು ಫೇಕ್ ಆರ್ಡರ್ ಮಾಡಿದ್ದಾರೆ. ಒಂದೊಂದು ದಿನ ಟೈಮಲ್ಲಿ ಪೆಟ್ರೋಲ್ಗೂ ಕಾಸು ಇರಲ್ಲ ಸರ್ ನಮ್ಮ ಹತ್ರ, ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸರ್. ಡೆಲಿವರಿ ಬಾಯ್ಸ್ ಕ್ಯಾಶ್ ಆನ್ ಡೆಲಿವರಿ ಮಾಡ್ಬಿಟ್ರೆ ಅಮೌಂಟ್ ಕೊಡಲ್ಲ ಸರ್, ಫುಡ್ ಈಸ್ಕೊಳ್ತಾರೆ, ಕಾಸಿಲ್ಲ ಕಣಪ್ಪ ಅಮೌಂಟ್ ಇಲ್ಲ ಹೋಗಪ್ಪ ಅಂತ ವಾಪಸ್ ಚಾಕ್ ತೋರಿಸ್ತಾರೆ ಸರ್. ಮೂರ್ ಅವರ್ ನಾಲ್ಕು ಅವರ್ ಆರ್ಡರ್ ಇರಲ್ಲ, ರೆಸ್ಟೋರೆಂಟ್ ಹತ್ರ ಎಲ್ಲ ಬಿದ್ದಿ ಅಲ್ಲಿ ಇಲ್ಲಿ ಇರಬೇಕು, ವೇಟ್ ಮಾಡ್ಬೇಕು, ತುಂಬಾ ಡೆಲಿವರಿ ಬಾಯ್ಸ್ ಆಗಿ ತುಂಬಾ ಕಷ್ಟ ಆಗೈತೆ ಸರ್. ಈಗ ಹತ್ತು ಜನ ಈಗ ಒಟ್ಟಿಗೆ ಇದೀವಿ, ಒಂದ್ ಆರ್ಡ್ರು ಬೇರೆ ಕಡೆ, ಒಂದೊಂದ್ ಆರ್ಡ್ರು ಒಂದೊಂದ್ ದಿಕ್ಕ ಹಾಕ್ತಾರೆ, ಒಬ್ರು ಒಂದೊಂದ್ ಕಡೆ ಹೋಗ್ತಾರೆ. ಅವಾಗ ಕಾಲ್ ಮಾಡಿದ್ರು ಸಡನ್ ಆಗಿ ಯಾರು ಬರೋದು ಇಲ್ಲ ಸರ್. ಮೇಘಾನಯಿಂದ ಕ್ಯಾಶ್ ಆನ್ ಡೆಲಿವರಿ ಆಗಿದೆ. ನಾನು ಡೆಲಿವರಿ ತಗೊಂಡೋದೆ ಹೊಸಕೆರಳ್ಳಿ, ಹೊಸಕೆರಳ್ಳಿಯಿಂದ ಹಳ್ಳಿ ಮರಿಂದ ಒಳಗಡೆ ಒಂದು ಸಂಧಿ ರೋಡ್ ಹೋಗಿದ್ದೀನಿ. ಎಲ್ಲ ಗಾಂಜಾ ಹೊಡಿದಾರೆ, ಫುಲ್ಲು ನೆಶಲಿದ್ದಾರೆ, ಕ್ಯಾಶ್ ಕೊಡಿ ಅಂದೆ. ಫುಲ್ಲು ನೆಶಲಿದ್ದಾರೆ. ಈಗೇನು ಮಾಡ್ತೀಯ ಮಾಡಲ್ವಾ, ನಿಂಗೆ ಕೊಡ್ತೀಯ ಕೊಡಲ್ವಾ, ಅವನು ಇಂದ ಇನ್ನೊಬ್ಬ ಏ ಮಚ ಇಸ್ಕೊಂತ್ಯ ಇಸ್ಕೊಂಡು ಬಾ ಬೇಗ ಅಯ್ಯನತ್ತ ಏನೇ ತೀಸ್ಕೊಂಡ್ರು. ಎರಡು ನಿಮಿಷನೂ ನಿಂತ್ಕೊಳ್ಳಿಲ್ಲ, ಬಂದ್ಬಿಟ್ಟೆ ದುಡ್ಡು. ಅವ್ನು ಕ್ಯಾನ್ಸಲ್ ಮಾಡಿದ್ರೆ ನಾನು ಕೊಟ್ಟೆ, ಅಲ್ಲಿ ಗಂಟೆ ಕೊಟ್ಟಿರ್ಲಿಲ್ಲ. ಏನ್ ಮಾಡ ಸರ್, ನಮ್ ಸೇಫ್ಟಿ ನಮ್ಗೆ ಬೇಕು. ನಮ್ ಸೇಫ್ಟಿ ಇಲ್ದೇ ನಾವೀಗ ಕ್ಯಾನ್ಸಲ್ ಮಾಡಾದ್ಮೇಲೆ ನಾವು ಫುಡ್ ಎತ್ಕೊ ಬಂದ್ರೆ ಅವ್ರ ಅಷ್ಟೇ, ನಾವ್ ಏನಾರ ಮಾಡಿದ್ರೆ ಏನ್ ಮಾಡೋದು? ಹನ್ನೊಂದ್ ಗಂಟೆಗೆ ಆರ್ಡರ್ ಬಿದ್ದಿದ್ದು ಲಾಸ್ಟ್ ಆರ್ಡರ್ ಮೇಲಿದ್ದಾರೆ. ನಮ್ ತಂಗಿ ಒಟ್ಟು ಮೂರ್ ತಿಂಗಳಿಗೆ ತೀರೋದ್ರು. ಈಗ ನನ್ ತಂಗಿನೂ ಮೋಸ ಮಾಡಿದ್ಲು, ಅದಕ್ಕಾಗಿ ಯಾರ ಜೊತೆನು ಬೇಡ ಅಂತ ಸುಮ್ನೆ ಇಲ್ಲಿ ಗೋಪಾಲ ಒಬ್ರು ಪರಿಚಯ ಆದ್ರು, ಅವ್ರ ಮನೇಲೇ ಐತಿ. ಇನ್ಸ್ಪೈರ್ ಆಗ ನಾಲ್ಕು ಜನಕ್ಕೆ ಯಾವತ್ತು ಅಷ್ಟೇ ಕೆಳಗಡೆ ಕಡೆ ಬಂದಕ್ಕೆ ಹೋಗ್ಬಿಡಿ, ಮೇಲೆ ಎದ್ದ ನಿಲ್ಬೇಕು. ನೀವು ಕನ್ಸ್ ಕಂಡ್ರಿ, ದೊಡ್ಡ ಮಟ್ಟಕ್ಕೆ ಹಾರ್ಡ್ ವರ್ಕ್ ಮಾಡಿ, ಸೇವಿಂಗ್ಸ್ ಮಾಡಿ. ನಾನು ಎಲ್ರಿಗೂ ಅಷ್ಟೇ ಹೇಳೋದು ಮೊದಲು, ಸೇವಿಂಗ್ಸ್ ಮಾಡಿ, ದುಂದು ವೆಚ್ಚ ಮಾಡ್ಕೊಂಡು ಲೈಫಲ್ಲಿ ಸೇವಿಂಗ್ಸ್ ಮಾಡಿ ಒಳ್ಳೇದಾಗುತ್ತೆ, ಬೇರೆ ಲೆವೆಲ್ ಹೋಗ್ತೀರಾ ಅಂತ ನನಗೆ ಆಸೆ ಇದೆ. ನನ್ನ ಕಡೆಯಿಂದ ಏನು ಸಪೋರ್ಟ್ ಮಾಡ್ಬೋದು ನಾನು ಮಾಡ್ತೀನಿ. ನೀವು ಎಲ್ಲರೂ ಮನೆಗೂ ಡೆಲಿವರಿ ಮಾಡ್ತಾ ಇರ್ತೀರಾ, ಊಟನ ಹಸ್ಕೊಂಡು ಮಾರ್ಸಲ ಐನು ಕರೆಕ್ಟಾಗಿ ಊಟ ಮಾಡ್ಬೋದು. ನನಗೊಂದು ಆಸೆ ಇದೆ, ನನಗೊಂದು ಸಂತೃಪ್ತಿಗೆ, ನಾವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಿ, ಪೆಟ್ರೋಮ್ಯಾಕ್ಸ್ 15 ತಾರೀಕು ಈ ಪೆಟ್ರೋಮ್ಯಾಕ್ಸ್ ರಿಲೀಸ್ 15 ತಾರೀಕು ಅರ್ಥಪೂರ್ಣ ಮಾಡ್ಬೇಕು ಅಂತ ನನಗೆ ಆಸೆ ಇದೆ. ಅಂದ್ರೆ ಏನಂದ್ರೆ, ಒಂದು ಅನಾಥಾಶ್ರಮಕ್ಕೆ ಹೋದ್ರೆ ನಾನು ಸಿನಿಮಾದಲ್ಲಿ ಅನಾಥ ಹುಡುಗ, ಅಂದ್ರೆ ಅನಾಥಾಶ್ರಮದಲ್ಲಿ ಎಲ್ಲರ ಜೊತೆ ಊಟ ಮಾಡ್ತೀನಿ. ಇನ್ನೊಂದು ಆಸೆ ಏನಂದ್ರೆ ನನಗೆ ಹೇಳ್ಬೇಕು, ನೀವು ವಿಷಯಕ್ಕೆ ಊಟ ಸಪ್ಲೈ ಮಾಡಿದ್ರೆ ನಾನು ಡೆಲಿವರಿ ಬಾಯ್ ಕ್ಯಾರೆಕ್ಟ್ ಮಾಡಿದ್ದೆ, ಒಂದು ಕನೆಕ್ಷನ್ ರಿಯಲ್ ಲೈಫ್ ರಿಯಲ್ ಲೈಫ್ ಕನೆಕ್ಷನ್ ಆಗುತ್ತೆ ಅಂತ ನಿಮ್ ಜೊತೆ ಒಂದು ಊಟ ಮಾಡಬೇಕು. ನೀವು ಎಲ್ರಿಗೂ ಊಟ ಕೊಡ್ತೀರಾ, ನಾನು ನಿಮ್ ಜೊತೆ ಊಟ ಮಾಡೋಣ, ಒಂದು ಸಂತೋಷ ಹಂಚ್ಕೊಳ್ಳೋಣ, ಒಂದು ಐದು ನಿಮಿಷ ಅಟ್ಲೀಸ್ಟ್ ಈ ಸಿನಿಮಾ ಒಂದು ಈ ತರ ಮಾಡಿದ್ರೆ ಒಂದು ಮೆಮೊರಿ ಜೊತೆ ಇರ್ಲಿ. ಇವತ್ತೆಲ್ಲ ನಾವು ಮರ್ತ್ಬಿಟ್ಟು ಏನ್ ಗೊತ್ತಾ, ಐದು ನಿಮಿಷ ಒಳ್ಳೆ ಊಟ ಮಾಡ್ಕೊಂಡು ನಗ್ನಂತ ಖುಷಿಯ ಕಾಲ ಕಳೆದ ಅವ್ರಿಗೆ ಆ ಐದು ನಿಮಿಷ ಸಂತೋಷ ಇರುತ್ತಲ್ಲ ಲೈಫಲ್ಲಿ, ಅದೇ ಮೇನ್ ಈ ಪಾಯಿಂಟ್. ಎಲ್ಲ ನೋವುಗಳು ಮರ್ತ್ಬಿಟ್ಟು ಇವತ್ತು ಎಲ್ಲ ಖುಷಿಯಾಗಿ ನಮ್ ಜೊತೆ ಊಟ ಮಾಡೋಣ, ಓಕೆನಾ? ಅವ್ರ 10 ಜನ ನೀವ್ ಎಷ್ಟು ಜನ ಇದ್ದೀರೋ, ನೀವ್ ಸ್ವಿಗ್ಗಿ ಬಾಯ್ಸ್ ಎಷ್ಟು ಜನ ಇದ್ರೆ ನನ್ ಲೆಕ್ಕ ಕೊಡಿ, ಅಷ್ಟು ಜನಕ್ಕೆ ಟಿಕೆಟ್ ನಾನು ಕೊಡಿಸ್ತೀನಿ, ಓಕೆ? ಪೆಟ್ರೋಮ್ಯಾಕ್ಸ್ 15 ತಾರೀಕು ಎಲ್ಲರೂ ನೋಡ್ಬೇಕು. ನಿಮ್ಗೆ ಎಷ್ಟು ಜನ ಹೇಳ್ತೀರಿ ಅಷ್ಟು ಜನಕ್ಕೆ ನಿಮ್ ಗೋಪಾಲನಾಥ್ ಕಿರ್ಲ ಕನೆಕ್ಟ್ ಮಾಡ್ಬಿಡ್ತೀನಿ. ನನಗೆ ಖುಷಿ ಅಂತಂದ್ರೆ ಪರ್ಸ್ನಲ್ಲಿ ಜೀವನ ಪರ್ಯಂತ ಒಂದು ನೆನಪಿರುತ್ತೆ ನನಗೆ ಈ ತರದ ಒಂದು ಮಾಡಿದ್ರೆ. ಎಲ್ಲಾ ಸಿನಿಮಾಗೂ ಈ ತರ ಮಾಡಕ್ ಆಗಲ್ಲ. ಪೆಟ್ರೋಮ್ಯಾಕ್ಸ್ ಅಲ್ಲಿ ಒಂದು ಕಾರಣ ಏನಂದ್ರೆ, ನಾನು ಡೆಲಿವರಿ ಬಾಯ್ ಆಗಿರೋದ್ರಿಂದ ಆ ಕಾನ್ಸೆಪ್ಟ್ ಒಳಗಡೆ ಬರೋಣ. ನಾನು ಯಾವಾಗ ಈಗ ಜನಗಳ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಜನಗಳ ಜೊತೆಗಿರ್ಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ಈ ತರದ್ ಮಾಡಿ ಪ್ರಮೋಷನ್ ಈಗ ಎಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ತೀವಿ ಪ್ರಮೋಷನ್.
ಬಟ್ ಆ ದುಡ್ಡು ಯೂಸ್ ಆಗಬೇಕು ಅಂತ ಅನಿಸ್ತದೆ ನನಗೆ ಈ ಸಲ. ಯಾರು ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಅದು, ಹಂಗ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ನೀವು ನಮ್ ಜೊತೆ ಕುತ್ಕ ಊಟ ಮಾಡ್ತಾ ಇರ್ತಾರೆ, ಕಸ್ಟಮರ್ ಕೊಡಲ್ಲ, ರೆಸ್ಟೋರೆಂಟ್ ಅವರು ಕೊಡಲ್ಲ, ಆದ್ರೆ ನಿಮ್ಗೆ ತುಂಬಾ ಗ್ರೇಟ್ ಬಿಡಿ ಸರ್. ಇಷ್ಟೊಂದು ಮಾಡಿ ಊಟ ಎಲ್ಲ ಕೊಡ್ತಿ ಇದೆಲ್ಲ ಮಾತಾಡಿದ್ರೆ ಅಂದ್ರೆ ಯಾರೋ ಲೇಡೀಸ್ ಮನೆ ಫುಲ್ ನೆನಪಿಟ್ಟಿದೆ, ಅವ್ರು ಏನ್ ಕೊಡ್ತಾರೆ ಯಾರು ಇಲ್ಲೇ ಅಪಾರ್ಟ್ಮೆಂಟ್ ಯಾರ ನಾನು ನೋಡೋದು ಅತ್ಯಕ್ಷ ಮೀಟ್ ಮಾಡಿದ್ರೆ ಒಂದು ಸಂತೋಷ ಆಗತ್ತಲ್ಲ ಅದಷ್ಟೇ ಮುಖ್ಯ. ನಾನು ದುಡ್ಡು ಕಾಸು ಊಟ ತಿಂಡಿ ಎಲ್ಲ ಸೆಕೆಂಡ್ರಿ, ಅದೆಲ್ಲಿ ಸಿಗುತ್ತೆ? ಖುಷಿಯಲ್ಲಿ ಸಿಗುತ್ತೆ. ಎಷ್ಟು ದುಡ್ಡಿದ್ರೆ ಸಿಗಲ್ಲ, ಫೋಟೋ ಸಿಗಲ್ಲ.